ಅಯ್ಯೋ ನನ್ನ ಮಗನೇ, ಏನ್ಲ ಏನ್ಲ ಈ ನಿನ್ನ ಅವಸ್ಥೆ? ತೂ ನಿನ್ನ ಅಲ್ಲ ಕಣೋ, ಆ ರಂಭ ಊರ್ನಲ್ಲಿ ಇದ್ದಾಗ ನನಗೂ ಬಿಡ್ಲಿಲ್ಲ, ನನ್ನ ಮಗನ ನೀನೂ ಅನುಭವಿಸ್ಲಿಲ್ಲ, ಕೈಗ್ ಬಂದ್ರೆ ತುತ್ತ ಬಾಯಿ ಬರ್ದಂಗ್ ಮಾಡ್ಬಿಟ್ಟಲ್ಲೋ, ಈಗ ನೋಡೋ ನಿನ್ನ ಅವಸ್ಥೆ. ಸಣ್ಣ ಎಲ್ಲೆಲ್ಲ ನೀನ್ ಹುಡ್ಕೋದು, ನಿನ್ಗೊಂದು ಲೆಟರ್ ಬಂದಿದೆ ತಗೋ. ಇವ್ರ ಲೆಟ್ರ ನಿನ್ ಲವರು ರಂಭ ಇರ್ಲಿಲ್ವಾ, ಅವಳ ಗಂಡ ಸತ್ತೋಗಿ 3 ತಿಂಗಳಾಯ್ತಂತೆ. ಅದಕ್ಕೆ ನಿನ್ನೊಬ್ಬನ್ನೇ ಬೆಂಗಳೂರು ಬರ ಕೇಳಿ ಅಡ್ರೆಸ್ ಕೊಟ್ಟು ಲೆಟರ್ ಬರ್ದಿದ್ದಾಳೆ. ನೀನ್ ಈಗ ಕೂಡ್ಲೇ ಹೋಗ್ಬೇಕಂತೆ, ನಿನಗೋಸ್ಕರ ಕಾಯ್ತಾ ಇರ್ತಾಳಂತೆ. ಬಾಳಿನ ಬಲ್ಪಿಗೆ ಕರೆಂಟ್, ಅವಳ ಕರೆಂಟ್ ಈ ನನ್ನ ಮಗ ಬಲ್ಪು ಚುಚ್ಚಾಕ್ತಿ ತಗೋ ನನ್ನ ಮಗನ. ಏನಾಯ್ತು ಸರ್? ಏನು ಆಗಿಲ್ಲ ಬಿಡಿ, ತುಂಬಾನೇ ರಕ್ತ ಬರ್ತಾ ಇದೆಯಲ್ಲ ಸರ್, ಒಂದ್ ನಿಮಿಷ ಸ್ವಲ್ಪ ಹುಷಾರಾಗಿ ಬರ್ಬಾರ್ದಾಗಿತ್ತ ಸರ್? ಮೆತ್ಕೆ ಮೆತ್ಕೆ ತೋಳಿ ಸರ್ ನಿಮ್ ಕನ್ನಡಕ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಬೇಡ ಸರ್, ಸದ್ಯ ನಿಮ್ ಜೀವಕ್ಕೇನು ಅಪಾಯ ಆಗ್ಲಿದ್ದಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಸರ್, ನಾನು ಬರ್ತೀನಿ. ಸ್ವಲ್ಪ ಗಂಜಿ ಕುಡಿಯವ್ವ. ನೀನ್ ಗಂಜಿ ಕುಡಿಯಲ್ಲ ಆದ್ರೆ ನಾನು ಊಟ ಮಾಡಲ್ಲ. ಬೇಡ ಅಂದ್ರೆ ಯಾಕೆ ಬಲವಂತ ಮಾಡ್ತೀಯ? ನೋಡವ್ವ, ನಾವು ತಿನ್ನಕ್ಕೋಸ್ಕರ ಬದುಕಿಲ್ಲ, ಆದ್ರೆ ಬದುಕಕ್ಕೋಸ್ಕರ ಆದ್ರೂ ಸ್ವಲ್ಪ ಕುಡಿಯವ. ಸ್ವಲ್ಪ ಕುಡಿಯವ್ವ. ಏನಾಯ್ತವ್ವ? ಆ ಶಿವ ಕೊಟ್ಟದನ್ನ ಒತ್ತೋಕೆ ತಿನ್ಕೊಂಡಿರೋದ್ ಬಿಟ್ಬಿಟ್ಟು ಕೊರ್ಗಿ ಕೊರ್ಗಿ ಅದ್ಯಾವ್ರ ಪದ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನವ? ನನಗೆ ನನ್ ಮಕ್ಕಳು ಬೇಕು, ನನ್ ರಾಜ ರವಿ ನೋಡ್ಬೇಕು, ನನ್ ಜೊತೆಲೆ ಅಡ್ಡಾಡ್ಕೊಂಡಿದ್ದವ್ರು ಇವತ್ ನನ್ ಬಿಟ್ಟು ದೂರ ಹೊಂಟೋದ್ರಲ್ಲವ. ಅಳ್ಬೇಡ ಕಣವ, ಮನಸ್ ಗಟ್ಟಿ ಮಾಡ್ಕೋ. ಊರ್ ಜನ ಎಲ್ಲ ಮಾತಾಡ್ಕೋತಾ ಇದ್ರು ಮಕ್ಳಿದ್ರೆ ಆ ಗಂಗವನ್ ಮಕ್ಳಿದ್ದಂಗ ಇರ್ಬೇಕು ಅಂತ, ಆದ್ರೆ ಆ ಮಕ್ಳು ನಿನ್ಗೆ ಈ ರೀತಿ ಅನ್ಯಾಯ ಮಾಡ್ಬಾರ್ದಾಗಿತ್ತು ಕಣವ.